9 AM बिग ब्रेकिंग के मत्ते स्वागत। बेदर चित्रदुर्ग चिकमगलूर सेरिदंते राज्यदाद्यंत लसिके अभियान के चालने सिक्किदे। ವಿದ್ಯಾರ್ಥಿಗಳಿಗೆ ಕೋವ್ಯಾಕ್ಸಿನ್ ಅನ್ನು ನೀಡಲಾಗ್ತಾ ಇದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತಗಳು ಮಾಡಿಕೊಂಡಿದೆ. 15 ರಿಂದ 18 ವರ್ಷದ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು 10 ಗಂಟೆಯಿಂದಲೇ ಲಸಿಕಾ ಅಭಿಯಾನಕ್ಕೆ ಕೂಡ ಚಾಲನೆಯನ್ನು ನೀಡಲಾಗುತ್ತೆ. ಆದರೆ ಅನೇಕ ಕಡೆ ಆಲ್ರೆಡಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಲಸಿಕೆಯನ್ನು ನೀಡಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಬೀದರ್ ಚಿತ್ರದುರ್ಗ ಚಿಕ್ಕಮಗಳೂರಿನಲ್ಲಿ ಆಲ್ರೆಡಿ ಈಗಾಗಲೇ ಲಸಿಕಾ अभियान के चालन दृश्य ना गमनता 15-18 वर्ष विद्यार्थी लसिकता है. बीदर लसिका अभियान के चालन बहुत डीटेल को नम रिपोर्टर चमन साहब फोन संपर्क चमन साहब बीदर आलरे लसिका अभियान के चालने व्यार्थी लसिकोदे बीदर जिला सिद्धा नविता हद्द ಮಕ್ಕಳು ಇರ್ತಾರೆ ಅಂತ ಮಕ್ಕಳಿಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವಾಣ್ ಅವರು ಕೊಡುವಂತ ಚಾಲನೆಯನ್ನು ನೀಡಿರುವಂತದ್ದು ಏನು ಅಂತಂದ್ರೆ ಮಕ್ಕಳಿಗೆ ಜಿಲ್ಲೆಯಲ್ಲಿ ಇರತಕ್ಕಂತ 1,05,000 ಮಕ್ಕಳಿಗೆ ಏನು ಲಸಿಕೆ ಒಂದು ಅಭಿಯಾನವನ್ನು ಚಾಲನೆ ನೀಡಿರುವಂತದ್ದು ಏನು ಕಾರ್ಯಕ್ರಮದಲ್ಲಿ ಡಿಎಚ್ಓ ಸಹ ಒಂದು ಭಾಗವಹಿಸಿದಂತ ವಿವಿಧ ಅಧಿಕಾರಿಗಳು ಕೂಡ ಒಂದು ಭಾಗವಹಿಸಿದ್ದು ಭಾಗವಹಿಸಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತದ್ದು ಏನು ಜಿಲ್ಲೆಯಲ್ಲಿ ಈಗಾಗಲೇ 1,05,000 ಮಕ್ಕಳಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಒಂದು ಲಸಿಕೆಯನ್ನು ಕೊಡುವುದು ಕೊಡುವಂತದ್ದು ಏನು ಇವತ್ತಿನಿಂದ ಒಂದು ಚಾಲನೆ ನೀಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು ಎಲ್ಲ ಮಕ್ಕಳಿಗೆ ಏನು ಹಂತ ಹಂತವಾಗಿ ಒಂದು ಲಸಿಕೆಯನ್ನು ನೀಡುವಂತದ್ದು ಎಂಬ ಮೊದಲು ಏನಂತ ನಗರ ಪ್ರದೇಶದಲ್ಲಿ ಇರತಕ್ಕಂತ ಮಕ್ಕಳಿಗೆ ಒಂದು ಲಸಿಕೆಯನ್ನು ನೀಡುವಂತದ್ದು, ನಂತರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಲಸಿಕೆ ನೀಡುವಂತ ನೀಡಲಾಗುತ್ತಿದೆ ಅಂತ ಪ್ರಭು ಚವಾಣ್ ಅವರು ಕೂಡ ಅಂತ ಹೇಳುವಂತದ್ದು. ಯಾಕಂದ್ರೆ ಏನಂತಂದ್ರೆ ಈಗಾಗಲೇ ನಗರ ಇವತ್ತು 1,05,000 ಏನು ಮಕ್ಕಳಿದ್ದಾರೆ ಅವರು ಎಲ್ಲರಿಗೂ ಒಂದು ಲಸಿಕೆಯನ್ನು ನೀಡಲಾಗುತ್ತದೆ. ಎಲ್ಲ ಪ್ರತಿಯೊಬ್ಬ ಮಕ್ಕಳಿಗೂ ಒಂದು ಲಸಿಕೆಯನ್ನು ನೀಡಿ ಅವರಿಗೆ ಒಂದು ಏನು ಮಕ್ಕಳಿಗೆ ಒಂದು ಲಸಿಕಾ ಕಾರ್ಯಕ್ರಮವನ್ನು ನೀಡುವಂತದ್ದು ಮಕ್ಕಳಿಗೆ ಯಾವುದೇ ಈ ಹಿಂದೆ ಮಕ್ಕಳು ಒಂದು ಶಾಲಾ ಕಾಲೇಜುಗಳಾಗಿರ್ಬಹುದು ಅವರಿಗೆ ಮತ್ತೆ ಫ್ರೆಂಡ್ಸ್ ಜೊತೆ ಬೆರೆಯೋದಾಗಿರ್ಬಹುದು ಅಥವಾ ಏನು ಫ್ರೆಂಡ್ಸ್ ಜೊತೆ ಕುತ್ಕೊಳ್ಳೋದು ಆಮೇಲೆ ಟಿಫಿನ್ ಮಾಡೋದು ಅದು ಇಂಥ ಎಲ್ಲ ಬೇರತಕ್ಕಂತ ಒಂದು ಮಕ್ಕಳಿಗೆ ಆಗ್ತಾ ಇರಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು. ಹೀಗಾಗಿ ಮಕ್ಕಳಿಗೆ ಒಂದು ಆತಂಕ ಇತ್ತು, ಅಲ್ಲಿ ಟೆನ್ಷನ್ ಕಾಣಿಸ್ತಾ ಇತ್ತು ಈ ವ್ಯಾಕ್ಸಿನ್ ಕೊಡುವಂತ ಸಂದರ್ಭದಲ್ಲಿ. ಹಾಗೇನೆ ವ್ಯವಸ್ಥೆಗಳನ್ನೆಲ್ಲವೂ ಮಾಡ್ಕೊಳ್ಳಲಾಗಿತ್ತು, ಯಾಕಂದ್ರೆ ಅರ್ಧ ಗಂಟೆ ಕೂರಿಸಬೇಕು, ಆನಂತರ ಏನಾದರೂ ಆ ತರದ ಒಂದಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ. ಈಗ ಮಕ್ಕಳಲ್ಲಿ ಯಾವ ರೀತಿಯಾಗಿ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು ಹೇಗೆ ಅಂತ? ಹೌದು ನವಿತಾ, ಏನು ಅಂತಂದ್ರೆ ಮಕ್ಕಳಿಗೆ ಈ ಮೊದಲು ಹಿಂದಲಿ ಮಕ್ಕಳು ಕೂಡ ಒಂದು ಲಸಿಕೆ ಹಾಕಿಸ್ಕೋಬೇಕು ಭಯವನ್ನು ಪಡುವಂತದ್ದು ಆತಂಕವನ್ನು ಕೂಡ ಇತ್ತು. ಯಾಕಂತಂದ್ರೆ ಮಕ್ಕಳಿಗೆ ಲಸಿಕೆ ಹಾಕಿ ಏನಾಗುತ್ತೆ ಏನು ಇಲ್ಲ ಅನ್ನೋದು ಕೂಡ ಒಂದು ಗೊಂದಲ ಇತ್ತು. ಹೀಗಾಗಿ ಮಕ್ಕಳಿಗೆ ಒಂದು ಅದೊಂದು ಆರೋಗ್ಯ ಅಧಿಕಾರಿಗಳು ಒಂದು ಮಕ್ಕಳಿಗೆ ಒಂದು ಕ್ಲಿಯರ್ ಮಾಡಿರುವಂತದ್ದು ಏನಂತಂದ್ರೆ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಿಕೊಂಡ್ರೆ ಯಾವುದೇ ರೀತಿಯ ಭಯ ಇಲ್ಲ. ಹೀಗಾಗಿ ನಾವು ಲಸಿಕೆ ಹಾಕಿಸ್ಕೊಂಡಿದ್ದೀವಿ, ಹಾಕಿಸ್ಕೊಂಡ್ರೆ ಎಲ್ಲರ ಜೊತೆ ಬೆರೆಯಬಹುದು ಮತ್ತು ಫ್ರೆಂಡ್ ಜೊತೆ ಬೆರೆಯಬಹುದು. ಹೀಗಾಗಿ ಒಂದು ಲಸಿಕೆ ಹಾಕಿಸ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ, ಎಲ್ಲರ ಜೊತೆ ಬೆರೆದು ಕುತ್ಕೋಬಹುದು ಅನ್ನೋದು ಒಂದು ವಿದ್ಯಾರ್ಥಿಗಳ ಒಂದು ಮಾತಾಗಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಚಮನ್ ಸಾಬ್ ಡೀಟೇಲ್ಸ್. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಈಗಾಗಲೇ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಅಲ್ಲಿ ಯಾವ ರೀತಿ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು, ಎಷ್ಟು ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ಕೊಡೋದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಈಗ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕೊಡಬೇಕಾಗುತ್ತೆ. ಆಧಾರ್ ಇಲ್ಲದಿದ್ದಂಥವ್ರಿಗೆ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಇರಬೇಕು ಅದರ ಬಗ್ಗೆ ಮಾಹಿತಿ ಆಗಿರ್ಬೋದು. ಯಾವ ರೀತಿಯಾಗಿ ಲಸಿಕಾ ಅಭಿಯಾನಕ್ಕೆ ಅಲ್ಲಿ ಈಗ ಚಾಲನೆಯನ್ನ ನೀಡಲಾಗಿದೆ? ನವಿತಾ ಜೈನ್, ಚಿತ್ರದುರ್ಗ ಜಿಲ್ಲಾದ್ಯಂತ ಏನು 76,142 ಮಕ್ಕಳಿಗೆ ಈಗಾಗಲೇ ಲಸಿಕೆಯನ್ನ ನೀಡಲಿಕ್ಕೆ ಎಲ್ಲಾ ತರದ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅದರಲ್ಲಿ ಜಿಲ್ಲೆಯ ಒಟ್ಟು 343 ಕೇಂದ್ರಗಳಲ್ಲಿ 15-18 ವರ್ಷಗಳ ಮಕ್ಕಳಿಗೆ ಈಗಾಗಲೇ ಲಸಿಕೆಯನ್ನ ನೀಡಲಿಕ್ಕೆ ಸಿದ್ಧತೆ ಮಾಡಿಕೊಂಡು ಈಗ ಇವತ್ತು ಚಿತ್ರದುರ್ಗ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಆ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಬಿಜೆಪಿ ಶಾಸಕ ಆಗಿರತಕ್ಕಂತ ಜಿ ಎಸ್ ತಿಪ್ಪಾರೆಡ್ಡಿ ಅವರು ಕೂಡ ಈ ಚಾಲನೆ ನೀಡಿರುವಂತದ್ದು. ಈ ಸಂದರ್ಭದಲ್ಲಿ 17 ವರ್ಷದ ವಯಸ್ಸಿನ ಸಾವಿತ್ರಿ ಮತ್ತು ಕೆಟಿ ಗೌರಮ್ಮ, ಪವಿತ್ರ, ಸಿಂಧು, ವಸುಧಾ ಹೀಗೆ ಮಕ್ಕಳು ಈಗಾಗಲೇ ಲಸಿಕೆಯನ್ನ ಪಡೆದಿರುವಂತದ್ದು. ಇವರು ಈಗಾಗಲೇ ಲಸಿಕೆ ಪಡೆಯುವಂತ ಮುನ್ನ ಈಗಾಗಲೇ ಅವರಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅವರಿಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವರಿಗೆ ಯಾವುದೇ ರೀತಿಯ ಭಯ ಬರಬಾರದು, ಅವರಿಗೆ ಭಯದಿಂದ ಅವ್ರಿಗೆ ಆತಂಕ ಈಡಾಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲೇ ಮಾಹಿತಿಯನ್ನ ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಮೊದಲು
ಲಸಿಕೆ ಪಡೆಯುವಂತ ಸಂದರ್ಭದಲ್ಲಿ ಯಾವುದೇ ಭಯ ಪಡಬಾರದು ಅನ್ನೋದನ್ನ ಅವರು ಹೇಳಿದ್ರಿಂದ ಅವರು ಯಾವುದೇ ಭಯವಿಲ್ಲದೆ ಲಸಿಕೆಯನ್ನ ಪಡೆದಿರುವಂತದ್ದು ನವಿತಾ ಜೈನ್. ಎಸ್ ವಿನಾಯಕ್, ಈಗಾಗಲೇ ನೀವು ಹೇಳಿದ ಹಾಗೆ ಒಂದು ರೀತಿಯ ಆತಂಕ ಎಲ್ಲ ದೂರ ಆಗಿದೆ, ಎಲ್ಲ ವಿದ್ಯಾರ್ಥಿಗಳು ಉತ್ಸಾಹದಿಂದನೇ ಬರ್ತಾ ಇದ್ದಾರೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.